ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಬಿ ಕೆ ಸ್ಟುಡಿಯೋ ಕನ್ನಡ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ವಿರಾಟ್ ಕೊಹ್ಲಿ ಅವರನ್ನು ಏಕದಿನ ನಾಯಕತ್ವದಿಂದ ಕೆಳಗಿಳಿಸಿದ ಮೇಲೆ ಅಭಿಮಾನಿಗಳು ಹಾಗೂ ಮಾಜಿ ತಂಡದ ನಾಯಕರಿಂದ ತುಂಬ ಆಕ್ರೋಶ ವ್ಯಕ್ತವಾದ ಕಾರಣ ಸೌರವ್ ಗಂಗೂಲಿ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದರು ಟಿ ಟ್ವೆಂಟಿ ನಾಯಕತ್ವಕ್ಕೆ ರಾಜೀನಾಮೆ ಕೊಡುವಂಥ ಸಮಯದಲ್ಲಿ ನಾವು ವಿರಾಟ್ ಕೊಹ್ಲಿ ಅವರಿಗೆ ಹೇಳಿದ್ವಿ ಬೇಡ ಈಗ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಕೊಡಬೇಡಿ ಅಂತ ಹೇಳಿದ್ರು ಅವರು ನಮ್ಮ ಮಾತನ್ನು ಕೇಳಿರಲಿಲ್ಲ ಆದರೆ ವೈಟ್ ಬಾಲ್ ಆದಂಥ ಟಿ ಟ್ವೆಂಟಿ ಮತ್ತು ಏಕದಿನಕ್ಕೆ ಒಬ್ಬನೇ ನಾಯಕ ಇರಬೇಕು ಎಂಬ ಕಾರಣಕ್ಕಾಗಿ ನಾವು ವಿರಾಟ್ ಕೊಹ್ಲಿ ಅವರನ್ನು ಏಕದಿನ ನಾಯಕತ್ವದಿಂದ ಕೆಳಗಿಳಿಸಿದ್ದೇವೆ ಅಂತ ಸೌರವ್ ಗಂಗೂಲಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಆದರೆ ಈಗ ವಿರಾಟ್ ಕೊಹ್ಲಿಯವರ ಮಾಜಿ ತರಬೇತುದಾರರೊಬ್ಬರಾದಂಥ ರಾಜ್ಕುಮಾರ್ ಶರ್ಮಾರವರು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಸೌರವ್ ಗಂಗೂಲಿಯವರು ಹೇಳಿರುವುದರಲ್ಲಿ ಅರ್ಥವಿಲ್ಲ ಅವರ ಹೇಳಿಕೆಯನ್ನು ಟಿ ಟ್ವೆಂಟಿ ರಾಜೀನಾಮೆ ಕೊಡುವಂಥ ಸಮಯದಲ್ಲಿ ನಾನು ಎಲ್ಲಿಯೂ ಕೂಡ ಗಮನಿಸಿಲ್ಲ ಇದು ನಿರಾಧಾರ ಹಾಗೂ ವಿರಾಟ್ ಕೊಹ್ಲಿಯವರು ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಕಾರಣಾಂತರಗಳಿಂದ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಅವರು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿದರು ಈಗ ಸೌರವ್ ಗಂಗೂಲಿ ಅವರು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದರೆ ವಿರಾಟ್ ಕೊಹ್ಲಿ ಇಲ್ಲದೇ ಇರುವಂಥ ಸಮಯದಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಏಷ್ಯಾ ಕಪ್ಪನ್ನು ಜಯಿಸಿ ಚಾಂಪಿಯನ್ ಪಟ್ಟಕ್ಕೆ ಏರಿತ್ತು ಆದ ಕಾರಣ ಮತ್ತು ಐ ಪಿ ಎಲ್ನಲ್ಲಿ ರೋಹಿತ್ ಶರ್ಮಾ ಅವರು ಐದು ಬಾರಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೆ ಏರಿಸುವ ಮೂಲಕ ಯಶಸ್ವಿ ನಾಯಕ ಎಂಬ ಹಣೆಬಿರೋದನ್ನು ಹೊಂದಿದ್ದಾರೆ ಆದ ಕಾರಣ ಒಬ್ಬ ಯಶಸ್ವಿ ನಾಯಕನೆಂಬ ಕಾರಣಕ್ಕಾಗಿ ನಾವು ರೋಹಿತ್ ಶರ್ಮಾ ಅವರನ್ನು ನಾಯಕನನ್ನಾಗಿ ನೇಮಿಸಿದ್ದೇವೆ ಅಂತ ಈಗ ಸೌರವ್ ಗಂಗೂಲಿಯವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ